ಸವದತ್ತಿ ತಾಲೂಕಿನ ಉಗರ್ಗೋಳ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ವತಿಯಿಂದ ಮನ್ರೇಗಾ ಹಾಗೂ 15ನೇ ಹಣಕಾಸು ಯೋಜನೆಯಡಿ ನಿರ್ಮಾಣಗೊಂಡಂತಹ ಘನತ್ಯಾಜ್ಯ ನಿರ್ವಹಣಾ ಘಟಕದ ಕಟ್ಟಡ ಮತ್ತು ಡಿಜಿಟಲ್ ಗ್ರಂಥಾಲಯ ಹಾಗೂ ವಿವಿಧ ಕಾಮಗಾರಿಗಳನ್ನು ಶಾಸಕ ವಿಶ್ವಾಸ್ ವೈದ್ಯ ಅವರು ಉದ್ಘಾಟಿಸಿದರು. ಈ ವೇಳೆ ನಿರ್ವಾಣವೇಶ್ವರ ಮಠದ ಮಹಾಂತ ಶ್ರೀಗಳು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಜುಬೇದಾ ಬಾರಿಗಿಡ, ಉಪಾಧ್ಯಕ್ಷ ಶಿವನಗೌಡ ಗಡಾದಗೌಡ, ಸಿದ್ದನಗೌಡ ಗೂಡುರಸಿ, ಮಹಂತೇಶ್ ಚೌಡಕ್ಕನವರ್, ಕಿರಣ್ ಇಟಗಿ, ಪ್ರಹ್ಲಾದ್ ಕೆಳಗಡೆ, PDO ಮಹೇಶ್ ತೆಲಗಾರ, ಅಜ್ಜಪ್ಪಗೌಡ ಪೊಲೀಸಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಎಲ್ಲಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಸಕಲ ಸೌಕರ್ಯ ಒದಗಿಸಿ ರಿಂಗ್ ರೋಡ್ ಅನ್ನಪ್ರಸಾದ ನಿಲಯ, ಪಾರ್ಕಿಂಗ್ ಸೇರಿದಂತೆ ಎಲ್ಲ ಸಮಸ್ಯೆಗೆ ಸ್ಪಂದಿಸಲಾಗುವುದು ಎಂದು ಶಾಸಕ ವಿಶ್ವಾಸ್ ವೈದ್ಯ ಅವರು ಹೇಳಿದರು. ಸವದತ್ತಿ ತಾಲೂಕಿನ ಉಗರ್ಗೋಳ ಗ್ರಾಮದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಕುರಿತು ಪ್ರವಾಸೋದ್ಯಮ ಸಚಿವ HK ಪಾಟೀಲ್ ಅವರೊಂದಿಗೆ ಸಕಾರಾತ್ಮಕ ಸ್ಪಂದನೆಯನ್ನು ನೀಡಿದ್ದಾರೆ. ಕುಕ್ಕೆ ಪಂಡರಾಪುರ ಕಾರಿಡಾರ್ ಮಾದರಿಯಂತೆ ಎಲ್ಲಮ್ಮ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಅದು ಆಗಬೇಕಾಗುವಂಥದ್ದು ಅತ್ಯವಶ್ಯಕವಾಗಿತ್ತು. ಅದನ್ನು ಕೂಡ ತಾವು ಪರಿಪೂರ್ಣಗೊಳಿಸಿದ್ದೀರಿ. ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಗ್ರಂಥಾಲಯನ ಕೂಡ ತಾವು ಸ್ಥಾಪನೆಯನ್ನು ಮಾಡಿದ್ದೀರಿ. ಸ್ಥಾಪನೆ ಆದ ನಂತರ ಕೆಲವೊಂದಿಷ್ಟು ಪುಸ್ತಕಗಳನ್ನು ಡಿಸ್ಟ್ರಿಕ್ಟ್ ಲೈಬ್ರರಿಯಿಂದ ತಾವು ತಂದಿದ್ದೀರಿ.